ಹಲೋ ಫ್ರೆಂಡ್ಸ್ ಎಲ್ಲರೂ ನಮಸ್ಕಾರ ನಾನು ಮೊನ್ನೆ ನೆನ್ನೆ ವಿಡಿಯೋದಲ್ಲಿ ಆಲ್ಟರ್ ನೆಕ್ ನೆಕ್ ಯಾವ ಥರ ಅಂತ ಸ್ಟಿಚ್ ಮಾ ಸ್ಟಿಚ್ ಮಾಡೋದಂತ ತೋರಿಸಿದ್ದೆ ಇದನ್ನು ನಾನು ಏನು ಹೊಲಿಯೋದು ಬೇಡ ಅಂದ್ಕೊಂಡಿದ್ದೆ ಆದರೂ ನಾನು ಅಷ್ಟೇ ಮಾಡಿ ನಿಲ್ಲಿಸ್ಬಿಟ್ಟಿದ್ದೆ ನಾನು ಸ್ಟಿಚ್ ಮಾಡಿರಲಿಲ್ಲ ಮುಂದಕ್ಕೆ ಸ್ಟಿಚ್ ಮಾಡಿರಲಿಲ್ಲ ಇದನ್ನು ಈ ಈ ಕಮೆಂಟ್ ನೋಡಿದಾಗ ಮತ್ತು ನಮ್ಗೆ ಮುಂದೆ ತೋರಿಸ್ರಿ ನಮ್ಗೆ ಅಷ್ಟೇ ಆದರೆ ಗೊತ್ತಾಗಲ್ಲ ಅಂತ ಕಮೆಂಟ್ ಮಾಡಿದ್ರಿಂದ ಓಕೆ ಫುಲ್ಲು ಅಂದರೆ ಏನು ತೋಳು ಕೂಡಿಸೋವರೆಗೂ ಅಂದರೆ ಬೆಡ್ ಪಟ್ಟಿ ಮುಂಭಾಗ ಮತ್ತು ಇದು ಆಲ್ರೆಡಿ ನೆಕ್ ಫುಲ್ಲು ರೆಡಿಯಾಗಿರೋದ್ರಿಂದ ನೆಕ್ಕಿಂದ ಏನೂ ಬರೋಲ್ಲ ಹಿಂಭಾಗ ಮತ್ತೆ ಮುಂಭಾಗ ಮಾತ್ರ ಕರೆಕ್ಟಾಗಿ ಕುಡಿಸ್ಬೇಕು ಇಲ್ಲಿ ಮಿಕ್ಕಿಟ್ಟು ತೋಳು ಕುಡಿಸೋದು ಸ್ಟಿಚ್ ಮಾಡೋದು ಮಾಮೂಲಿ ಇರುತ್ತೆ ಅಲ್ಲಿವರೆಗೂ ಏನು ತೋರಿಸೋಲ್ಲ ನಾನು ಈ ಮುಂಭಾಗ ಯಾವ ಥರ ಕುಡಿಸೋದು ಅಂದ್ಬಿಟ್ಟು ಪಟ್ಟಿ ಮತ್ತು ಇದನ್ನು ಹೆಂಗೆ ಕುಡಿಸೋದು ಅಂತ ತೋರಿಸ್ಬಿಟ್ಟು ನಾನು ವಿಡಿಯೋ ಏನು ಮಾಡ್ತೀನಿ ಫಸ್ಟ್ ಏನು ಮಾಡಬೇಕು ನೀವು ಅಂದರೆ ಮಾಮೂಲಿನೇ ಇರುತ್ತೆ ಆದರೂ ನಿಮ್ಮ ಕೆಳ್ಕೊಂಡಿದ್ರಿಂದ ಮಾಡ್ತಾಯಿದ್ದೀನಿ ಅಷ್ಟೇನೇ ಇದು ನಾವು ಈ ಬ್ಯಾಕಲ್ಲಿ ನಾವು ಟೂ ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ವಲ್ವಾ ಮೇಲ್ಗಡೆ ಹಾಫ್ ಇಂಚ್ ಹೋಗೈತೆ ಮತ್ತು ಕೆಳಗಡೆಗೆ ಏನು ಮಾಡಬೇಕಪ್ಪ ಅಂದರೆ ಬ್ಯಾಕ್ ಪಾರ್ಟ್ಸು ನೋಡ್ತಾ ಇರ್ಬೋದು ನೀವು ಉಲ್ಟಾ ನೋಡ್ರಿ ಇಲ್ಲಿ ಭುಜದ ನಾವು ತೊಗೊಂಡಿರೋ ಕಡೆ ಉಲ್ಟಾ ನೋಡ್ಕೊಂಡು ತಗೊಂಡು ನೀವು ಫಸ್ಟೇ ಬೇಕಾದರೂ ಮಾಡಿರ್ಬೋದಾಗಿತ್ತು ನಾನು ಮಾಡಿರಲಿಲ್ಲ ಈಗ ಇವಾಗ ಮಾಡಿ ಏನು ಮಾಡ್ಬಿಡ್ತೀನಿ ಇದು ಫಸ್ಟು ನೀವು ಕಾಲಿಂದಷ್ಟು ಏನು ಮಾಡಬೇಕು ಫುಲ್ಲು ಎಲ್ಲ ಸ್ಟಿಚಿಂಗನ್ನು ಮಾಡ್ಕೊಂಬಿಡಿ ಫುಲ್ಲು ಎಡ್ದಲ್ಲಿ ನಾನಿಲ್ಲಿ ಯಾವುದೇ ಥರದ ಏಮಿಂಗನ್ನು ಮಾಡ್ತಾ ಇಲ್ಲ ಮತ್ತು ಈ ಬ್ಲೌಸ್ ಏನಪ್ಪ ಅಂದರೆ ಮಾಮೂಲಿ ಅಳತೆಗಿಂತ ಒಂದು ಕಾಲು ಇಂಚು ಅಥವಾ ಅರ್ಧ ಇಂಚು ಲೂಸ್ ಆಗಿಡಬೇಕು ಮೈನ್ ಅದೇನೇನೇ ನೋಡ್ಕೊಳ್ಳಿ ನೀವು ಮಾಮೂಲಿ ಅಳತೆಗಿಟ್ಟರೆ ಟೈಟ್ ಆಗುತ್ತೆ ಇದು ಯಾಕಂದರೆ ನಾವು ಎಲ್ಲೂ ಓಪನ್ ಕೊಟ್ಟಿರಲ್ಲ ಕೆಳಗಡೆ ಇನ್ನೇನು ಮಾಡಬೇಕಪ್ಪ ಅಂದ್ಬಿಟ್ರೆ ನಾವು ಒಂದು ಇಂಚಿಗೆ ನಾವು ಇಲ್ಲಿ ಕೆಳಗಡೆ ಮಡಸಿಂಗ್ ಹೊಲ್ದಿದ್ದೀನಿ ಆಮೇಲೆ ಏನು ಮಾಡಬೇಕು ನೋಡಿ ಈ ಥರ ಮಡ್ಸೊಲ್ದ್ರೆ ಇದು ರೆಡಿ ಆಯಿತು ಅಂತ ಅರ್ಥ ಬ್ಲೌಸ್ಗೆ ಮತ್ತು ಮಾಮೂಲಿ ಅಳತೆಗಿಂತ ನೀವೇನು ಮಾಡಬೇಕಪ್ಪ ಅಂದರೆ ಇದನ್ನು ಒಂದು ಕಾಲಿಂಚ್ ಅಥವಾ ಅರ್ಧ ಇಂಚ ಲೂಸ್ ಮಾಡಿ ಸ್ಟಿಚ್ ಮಾಡಿರಿ ಕಂಕ್ಳಿಂದ ಹಿಡಿದು ಸೊಂಟ ಕರೆಕ್ಟಾಗಿ ಮಾಡಿದ್ರು ಕಂಕ್ಳು ಮತ್ತು ಅದೆಲ್ಲ ಒಂದು ಸ್ವಲ್ಪ ಟೈಟ್ ಅನಿಸ್ತಿರ್ತದೆ ಆದ್ದರಿಂದ ಒಂದು ಕಾಲಿಂಚ್ ಅಥವಾ ಅರ್ಧ ಇಂಚು ಲೂಸಾಗೆ ಸ್ಟಿಚ್ ಮಾಡಿ ಮಾಮೂಲಿ ಅಳತೆಗಿಂತ ಇವೆಲ್ಲ ನೆಕ್ಕು ಮತ್ತು ಏನು ನೆಕ್ಕು ಇವಕ್ಕೆಲ್ಲ ಇದನ್ನು ನಾವು ಅನುಸರಿಸಲೇಬೇಕು ಸ್ವಲ್ಪ ಲೂಸಾಗಿಡಬೇಕು ಇಲ್ಲ ಅದಕ್ಕೆ ನಾನು ಇದನ್ನು ಕಂಕ್ಳು ಅಳತೆ ತಗೊಬೇಕಾದ್ರೆ ಮಾಮೂಲಿಗಿಂತ ಆರ್ ಹಾಫ್ ಇಂಚು ನಾನು ಎಕ್ಸ್ಟ್ರಾ ತಗೊಂಡಿದ್ದೀನಿ ಈ ಕಂಕ್ಳನ್ನು ಈಗಿಷ್ಟಾದಮೇಲೆ ಏನಪ್ಪ ಮಾಡಬೇಕು ಅಂದರೆ ನಾನು ಸೆಂಟರಿಗೆ ತಗೊಂಡು ನೀಟಾಗಿ ಸೆಂಟರಿಗೆ ಇಟ್ಕೊತಾ ಇದ್ದೀನಿ ನೋಡ್ತಾ ಇರ್ಬೋದು ಸೆಂಟರ್ಗೆ ಇಟ್ಕೊಂಡು ಇಲ್ಲಿ ನಾನು ಇಷ್ಟು ಬಿಟ್ಬಿಟ್ಟು ನಾವು ಎಕ್ಸ್ಟ್ರಾ ನನಗೆ ತಗೊಂಡಿದ್ದೀನಿ ಇಲ್ಲಿಗೆ ತಗೊಂಡು ನಿಮ್ಗೆ ಹಂಗೆ ಗೊತ್ತಾಗಲಿಲ್ಲ ಏನು ಸೆಂಟರ್ ಭುಜ ಇರುತ್ತೋ ನೋಡಿ ಹಿಂಗೆ ಇಟ್ಕೊಂಡು ನಾನು ಯಾವ ಥರ ಬ್ಯಾಕಲ್ಲಿ ಅದು ಅಂತ ತೋರಿಸಿದ್ದೀನಿ ಹಿಡಿಯೋದು ಈ ಥರ ಮಾಡ್ಕೊಂಬಿಟ್ಟು ಎರಡೂ ಕಡೆಗೆ ಈ ಥರ ಮಾಡಿಬಿಟ್ಟು ನೀವು ಹಿಡಿದು ರೆಡಿ ಮಾಡ್ಕೊಂಬಿಡ್ಬೇಕು ಇಲ್ಲಿ ನಾನು ಡಾಟ್ಸಿ ಏನು ಮಾಡ್ತೀನಿ ಮೂರುವರೆ ಇಂಚು ಮೇಲಕ್ಕೆ ಜಾಸ್ತಿ ಮೇಲಕ್ಕೆ ಬರೋಕ್ಕೆ ಬಿಡಬೇಡಿ ಎಲ್ಲೈತೆ ನೋಡ್ಕೊಂಡು ಕರೆಕ್ಟಾಗಿ ಅಷ್ಟು ಗೊತ್ತಾಗಲಿಲ್ಲ ನಮಗೆ ಏನು ಈ ಭುಜ ಇರುತ್ತೋ ಅದು ಸೆಂಟರಲ್ಲಿ ತಗೊಂಡ್ರೂ ಆಯಿತು ಈ ಭುಜ ಇರೋ ಸೆಂಟರಲ್ಲಿ ತಗೊಂಡ್ರೆ ಆಯಿತು ನೀವು ಇದಕ್ಕೇನು ನಾವು ಒಳಗಡೆ ಲೈನಿಂಗ್ ಇಲ್ಲದೆ ಇರೋದ್ರಿಂದ ಡೈರೆಕ್ಟ್ ಸ್ಟಿಚ್ ಮಾಡ್ಬೋದು ನೀವು ಇದು ಫಿಲ್ಟರ್ ಅಷ್ಟೇ ಸ್ವಂಟ ಶೇಪು ಕರೆಕ್ಟಾಗಿ ಬರಲಿನ ಕಾರಣಕ್ಕೋಸ್ಕರ ಇದು ನೆಡಿತೀವಿ ನಾವು ಯಾಕಂದರೆ ಸ್ವಂಟ ಸಣ್ಣಗಿರುತ್ತೆ ಅದೊಂದು ಸ್ವಲ್ಪ ಮೇಲೆ ಇನ್ನೊಂದು ಸ್ವಲ್ಪ ದಪ್ಪ ಇರುತ್ತೆ ಹಂಗೆಲ್ವ ಅಪ್ಪರ್ ಚೆಸ್ಟು ಮಿಡಲ್ ಚೆಸ್ಟು ಆ ಥರ ನಾವು ಅಳತೆ ತಗೊಳೋದ್ರಿಂದ ನೀವು ಆದಷ್ಟು ಬ್ಲೌಸಲ್ಲಿ ಏನು ಅಳತೆ ಇರುತ್ತೋ ಅದನ್ನ ನೋಡಿ ತಗೊಳ್ಳಿ ನಾವು ಚಾರ್ಟ್ಸು ಮಾಡಿರ್ತೀವಿ ಓಕೆ ಅದ್ರ ಪ್ರಕಾರ ತಗೊಳಕ್ಕೆ ಹೋದರೆ ಕೆಲವ್ರಿಗೆ ಕೈ ದಪ್ಪ ಇರುತ್ತೆ ನಾನು ಹೇಳ್ತಾನೆ ಇರ್ತೀನಿ ಒಬ್ರ ದೇಹ ರಚನೆ ಒಂಥರ ಒಂದೇ ಥರ ಎಲ್ಲಾರ್ದು ಇರಲ್ಲ ನೋಡಿ ಈ ಥರ ನನಗೆ ಈ ವಿಡಿಯೋ ಮಾಡೋ ಉದ್ದೇಶ ದಯವಿಟ್ಟು ಇರಲಿಲ್ಲ ಯಾಕಂದರೆ ಕೇಳ್ಕೊಂಡಿದ್ದರಿಂದ ಮಾಡ್ತಾಯಿದ್ದೀನಿ ಅಷ್ಟೇ ನೇನೇ ತೋರಿಸಿದ್ದೇ ತೋರಿಸ್ಬಾರ್ದು ಬೇರೆ ಏನಾದರೂ ವೆರೈಟಿಯಾಗಿ ತೋರಿಸ್ಬೇಕು ಅದಕ್ಕೆ ನಿಲ್ಲಿಸ್ಬಿಟ್ಟಿದ್ದೆ ನಾನು ಇದನ್ನು ನೋಡ್ಕೊಂಡು ಯಾವ ಥರ ಕಮೆಂಟ್ಸ್ ಬರುತ್ತೆ ನೋಡ್ಕೊಂಡು ಮಾಡೋಣ ಅಂದ್ಬಿಟ್ಟು ನೋಡಿ ಈ ಥರ ಒಂದು ನಾನು ಎಷ್ಟಕ್ಕೆ ಇದಿದ್ದೀನಿ ನೋಡ್ತಾ ಇರ್ಬೋದು ಒಂದು ಕಾಲು ಇಂಚಿಗೆ ಮತ್ತು ಇಲ್ಲಿ ಆದಷ್ಟು ಸ್ಟ್ರೈಟಾಗಿ ಬರೋಕ್ಕೆ ಲೈನ್ಸ್ಗಳು ಸ್ಟ್ರೈಟಾಗಿ ಬರಲಿ ಆವಾಗ ಮಾತ್ರ ನೀಟಾಗಿ ಫಿನಿಷಿಂಗ್ ಬರುತ್ತೆ ನಾವು ವೇರ್ ಮಾಡಿದಾಗ ನೋಡ್ತಾ ಇರ್ಬೋದು ಮತ್ತು ನೀವು ಏನೇ ಒಂದು ನಾನು ಹೇಳ್ತಾನೆ ಇರ್ತೀನಿ ಏನೇ ಒಂದು ಬಟ್ಟೆ ಸ್ಟಿಚ್ ಮಾಡಿದ್ರು ಕೂಡ ನೀವು ಐರನ್ ಮಾಡಿಬಿಟ್ಟು ಬಟ್ಟೆನ ಸ್ಟಿಚ್ ಮಾಡಿ ಆವಾಗ ಫಿನಿಷಿಂಗ್ ಚೆನ್ನಾಗಿ ಬರುತ್ತೆ ನಾನಿಲ್ಲಿ ಯಾವುದೇ ಥರದ್ದು ಇದನ್ನು ಇನ್ನೂ ಏನು ನಾವು ಫಿನಿಷಿಂಗ್ ಮಾಡದೇ ಇರೋದ್ರಿಂದ ನೀವು ಆದಮೇಲೆ ಏನು ಮಾಡಬೇಕು ನಾನಿಲ್ಲಿ ಏನು ಮಾಡ್ತೀನಿ ಅಂದರೆ ಇಲ್ಲಿಗೆ ಕರೆಕ್ಟಾಗಿ ಬರೋಂಗೆ ನೋಡ್ಕೊಂಡು ಇಲ್ಲಿಗೆ ಒಂದು ಸ್ಟಿಚ್ ಹಾಕೊಂಬಿಡಿ ಯಾಕಂದರೆ ಅದು ನಾವು ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ ಆಗಿರ್ಬೋದು ಮತ್ತು ಫ್ರೆಂಟೆಲ್ಲ ಕೂಡುವಾಗ ಆ ಕಡೆ ಈ ಕಡೆ ಓದ್ತಿರ್ತೈತೆ ಅದಕ್ಕೆ ಮೇಲುಗಡೆ ನಾವೇನು ಇದು ಮಾಡಿರ್ತೀವೋ ಅದು ನಿಂಗೆ ಟಾಕ್ ಹಾಕ್ಕೊಳ್ಳಿ ಎರಡು ಕಡೆದೂ ಅಷ್ಟೇ ಇನ್ನು ಮೇಲೆ ನೀವು ಏನು ನಮ್ಮದು ಇದಿರುತ್ತೋ ಇದಕ್ಕೆ ನಾವು ಇನ್ನು ಇನ್ನು ಮಾಡೋದಕ್ಕಾಗಲ್ಲ ಏನನ್ನ ಹಿಂಗೆ ನೋಡ್ತಾ ಇರ್ಬೋದು ನೀವು ನಾನಿಲ್ಲಿ ಎಕ್ಸ್ಟ್ರಾ ನನಗೆ ಬಟ್ಟೆ ತಗೊಂಡಿದ್ದೆ ನಾನು ಇಷ್ಟು ಕಟ್ ಮಾಡಿ ತೆಗೆದುಬಿಡ್ತೀನಿ ಇದು ಹಿಂಬಾಗದ್ದು ಕಟ್ ಮಾಡಿ ತೆಗ್ದುಬಿಡೋಣ ಮತ್ತು ಇಲ್ಲೇನು ಮಾಡಬೇಕಪ್ಪ ಅಂದರೆ ಆದಷ್ಟು ನೀ ಇದನ್ನು ಡೌನಿಗೆ ತಗೋಳಕ್ಕೆ ಇದನ್ನು ಡೌ ಜಾಸ್ತಿ ಡೌನ್ಗೆ ಹಿಡಿಬೇಕು ನಮ್ಮದು ಬಂದು ಇಷ್ಟಕ್ಕೆ ಇದು ಬರುತ್ತೆ ಏನೋ ಟೂ ಇಂಚಸ್ತು ನಮಗೆ ಇದಿಲ್ಲಿ ಸಿಗುತ್ತೆ ಇವ್ರದೇ ಇದೆ ಸುತ್ತಲತ್ತೆ ಬಂದು ನಾನು ತೋರಿಸ್ತೀನಿ ಮತ್ತು ಸೆಂಟರ್ಗೆ ಏನು ಇವೆರಡು ಪಾರ್ಟ್ಸ್ ಇರುತ್ತೋ ಇದು ರೆಡಿ ಆಗಿರೋದ್ರಿಂದ ಈ ಸೆಂಟರ್ಗೆ ನಾನು ಇಲ್ಲಿ ಒಂದು ಯಾವುದೇ ಅಳ್ತಿಯನ್ನು ತಗೊಂತಿಲ್ಲ ಒಂದು ಸೆಂಟರು ಅನ್ನೋದು ಗೊತ್ತಾಗುತ್ತೆ ನಿಮಗೆ ಅಲ್ಲಿಂದ ಎರಡೂವರೆ ಇಂಚು ಇಲ್ಲಿಂದ ಇಲ್ಲಿಗೆ ಎರಡೂವರೆ ಇಂಚಷ್ಟು ತಗೊಳ್ಳಿ ಮತ್ತು ಇಲ್ಲಿಂದ ಅಷ್ಟೇ ಮೂರು ಇಂಚು ಇಲ್ಲಿಗೆ ಮೂರು ಇಂಚು ಬರುತ್ತೆ ನಾಲ್ಕು ಇಂಚು ಐದು ಇಂಚು ಈ ಥರ ಮಾಡ್ಕೊಂಡು ನೋಡಿ ಇಲ್ಲಿಗೆ ಒಂದು ಡಾಟ್ಸನ್ನು ಕರೆಕ್ಟಾಗಿ ಇಡಿರಿ ಇಲ್ಲಿಗೊಂದು ಡಾರ್ಸನ್ನು ಇಡೀರಿ ಇಲ್ಲಿಗೊಂದು ಡಾರ್ಸನ್ನು ಇಡೀರಿ ನಾನು ಇಲ್ಲಿ ಯಾವುದೇ ಥರದ ಡಾಟ್ಸನ್ನು ಹಿಡಿಯಲ್ಲ ಸೇಮ್ ಎರಡು ಕಡೆಗೂ ನಾನು ಅಕಸ್ಮಾತ್ ನಿಮ್ಗೆ ಗೊತ್ತಾಗಲಿಲ್ಲ ಅಂದರೆ ಈ ಥರ ಇಟ್ಬಿಟ್ಟು ಏನು ನಾವಿಲ್ಲಿ ಡಾಟ್ಸ್ ಮಾಡಿದ್ದೀವೋ ಅದನ್ನು ಈ ಥರ ಸುಮ್ಮನೆ ಹಿಂಗೆ ಪ್ರೆಸ್ ಮಾಡಿದ್ರೆ ಸುಮಾರಾಗಿ ಬಂದಿರುತ್ತೆ ಫುಲ್ಲು ಏನಿಲ್ಲ ಎರಡೂ ಕಡೆ ಸೇಮ್ ಇರೋದ್ರಿಂದ ನೋಡಿ ಹಿಂಗೆ ಇಟ್ಬಿಟ್ಟು ನೀಟಾಗಿ ಸ್ವಲ್ಪ ಹಿಂಗ ನೀವು ಒಂದು ಸ್ವಲ್ಪ ಸ್ವಲ್ಪ ಲೈಟ್ ಆಗಿ ಬಂದಿರುತ್ತೆ ನೋಡ್ತಾ ಇರ್ಬೋದು ಅದನ್ನು ಹೈಲೈಟ್ ಮಾಡಿ ಅಷ್ಟೇನೆ ಇಲ್ಲಾಂದರೆ ಆ ಕಡೆ ಈ ಕಡೆ ಒಂದು ಸ್ವಲ್ಪ ಸ್ವಲ್ಪ ಆ ಕಡೆ ಈ ಕಡೆ ಆಗೋ ಚಾನ್ಸಸ್ ಇರ್ತೈತೆ ಅದರಿಂದ ಎರಡೂ ಒಂದೇ ಸಮ ಬರಲಿ ಅನ್ನೋ ಕಾರಣಕ್ಕೋಸ್ಕರ ಇದು ಇಷ್ಟಾದಮೇಲೆ ಇದನ್ನು ಡಾಡ್ಸಿಡಿತೀನಿ ನಾನು ತುಂಬಾ ಈಸಿ ಇರುತ್ತೆ ಮತ್ತು ಇದನ್ನು ನಾವು ನಾನು ಹೇಳ್ತಾ ಇರ್ತೀನಿ ಎರಡು ಹಿಡಿದುಬಿಟ್ಟು ಕಟ್ ಮಾಡಿ ಅಂತ ಇಲ್ಲ ಆ ಥರ ಮಾಡೋಕ್ಕಾಗೋದೇ ಇಲ್ಲ ಯಾಕಂದರೆ ನಾವು ಕಟ್ ಮಾಡಿಬಿಟ್ಟೆ ಫ್ರಂಟಿಗೆ ಇದು ಮಾಡಬೇಕು ಇದು ಕಂಕಳೋದು ನೆಕ್ಸ್ಟ್ ನಾನು ಕಟೋರಿ ಬ್ಲೌಸು ಪೇಪರ್ ಕಟಿಂಗ್ ತೋರಿಸಿ ಆಮೇಲೆ ಬ್ಲೌಸ್ ಸ್ಟಿಚಿಂಗ್ ತೋರಿಸಿ ಅದನ್ನು ಬ್ಲೌಸ್ ಕಟ್ಟಿಂಗ್ ಮಾಡಿ ಬಟ್ಟೆ ಮೇಲೆ ಕಟಿಂಗ್ ಮಾಡಿ ಆಮೇಲೆ ಸ್ಟಿಚಿಂಗ್ ತೋರಿಸ್ತೀನಿ ಫಸ್ಟು ಪೇಪರ್ ಕಟಿಂಗ್ ಮಾಡ್ತೀನಿ ದಯವಿಟ್ಟು ನೋಡಿ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಅವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ ಈ ಥರ ಹಿಂಗೆ ಇಟ್ಕೊಂಡು ಕಪ್ಸ್ ಬಂತು ಈ ನಾನು ಸೇಮ್ ಹಂಗೆ ನೀವು ಬೇಕಂದ್ರೆ ಇದನ್ನ ಈ ತರ ಕಟ್ ಮಾಡ್ಬೋದು ಯಾಕಂದ್ರೆ ನಾನು ಮಡಸಿ ಸ್ಟಿಚ್ ಮಾಡಿ ಅಂತ ಹೇಳ್ತಿರ್ತೀನಿ ಅಕಸ್ಮಾತ್ ಮರ್ತೇನ ಸ್ಟಿಚ್ ಮಾಡಿದ್ರೆ ನೀವು ಅದು ಶೇಪ್ ಬರೋಲ್ಲ ಅದರಿಂದ ಹಿಂಗೆ ಕಟ್ ಮಾಡ್ಕೊಂಬಿಟ್ರೆ ನೀವು ಆರಾಮಾಗಿ ಶೇಪ್ ಬರುತ್ತೆ ಅದರಿಂದ ಅದಷ್ಟನ್ನು ಕಟ್ ಮಾಡಿ ಏನಾಗಲ್ಲ ನೀವು ಸ್ಟಿಚ್ ಹಾಕಿರೋದ್ರಿಂದ ಈ ಕಟೋರಿ ಬ್ಲೌಸ್ಗಳಿಗೆಲ್ಲ ನಾವು ಸೇಮ್ ಮೆಥಡ್ಡೇ ಯೂಸ್ ಮಾಡೋದು ಕಟಿಂಗ್ ಮಾಡೇ ಹಾಕೋದು ಅದರಿಂದ ಏನು ತೊಂದರೆ ಇಲ್ಲ ಈಗ ಆಯಿತು ನೋಡಿ ಫ್ರಂಟಲ್ಲಿ ನಾನು ಫುಲ್ಲು ಎಲ್ಲಾನು ಏನು ಡಾಟ್ಸ್ಗಳು ಇರುತ್ತೋ ಅದನ್ನೆಲ್ಲ ಹಿಡ್ದಾಯ್ತು ಇಲ್ಲಿ ಬ್ಯಾಕು ಸಹ ಏನು ಕ ಸ್ಟಿಚ್ ಮಾಡಿರೋದ್ರಿಂದ ನಿಮಗೊಂದು ಸ್ವಲ್ಪ ಕನ್ಫ್ಯೂಸ್ ಉದ್ಸ್ಬೋದು ಇಲ್ಲಿ ಯಾವುದೇ ಈಗ ಒಂದೇ ಪೀಸ್ ಇಲ್ಲ ಆದ್ದರಿಂದ ಬ್ಯಾಕು ಸೇರಿಸ್ಕೊಂಬಿಟ್ಟಿರೋದ್ರಿಂದ ಒಂದು ಸ್ವಲ್ಪ ಅದು ನಿಮಗೆ ಇದಾಗುತ್ತೇನೋ ನೋಡಿ ಈ ಥರ ನೀಟಾಗಿ ಎರಡೂ ಪಾರ್ಟ್ಸನ್ನು ನಾನು ಇದಕ್ಕೆ ಇದಕ್ಕೇನು ಮಾಡಬೇಕಪ್ಪ ಅಂದರೆ ಇದಕ್ಕೆ ನಾವು ಯಾವುದೇ ಥರದಾದ ಹಿಂಗೆ ಮಾಡಿ ನಾನು ಇನ್ನು ಮಾಡಿ ಅಂತ ಹೇಳ್ತಿರ್ತೀನೋ ಕಾಣಿಸ್ದಂಗೆ ಮಾಡಿ ಆ ಥರ ಮಾಡೋಕ್ಕಾಗೋದೇ ಇಲ್ಲ ಇದಕ್ಕೆ ಏನು ಮಾಡಬೇಕಪ್ಪ ಅಂದ್ರೆ ನಾನು ಆಲ್ರೆಡಿ ಹೊಲಿದಿಟ್ಕೊಂಡಿದ್ದೀನಿ ಇದು ಬಟ್ಟೆ ಸಾಲ್ಟೇಜ್ ಬಂದಿತ್ತು ಬೇರೆ ಯಾವುದೋ ಬೇರೆ ಬಟ್ಟೆ ಹಾಕಿದ್ದೀನಿ ಈಗೇನು ಮಾಡಬೇಕಪ್ಪ ಇದನ್ನ ನಾವು ಡೈರೆಕ್ಟಾಗಿ ಕೂರಿಸ್ಬೇಕು ಇದಕ್ಕೆ ಆದ್ದರಿಂದ ಏನು ಮಾಡ್ತಾಯಿದ್ದೀನಿ ಹಿಂಗೆ ಇರೋದನ್ನ ನಾವು ಹಿಂಗೆ ಹೊಲಿದಿಟ್ಕೊಂಡಿರೋದನ್ನ ನೀಟಾಗಿ ನೀವೇನು ಮಾಡಿ ಎಡ್ಜಿಗೆ ಸ್ಟಿಚ್ಚನ್ನು ನೀಟಾಗಿ ಸ್ಟಿಚನ್ನು ಹಾಕೊಂಬಿಡಿ ಹಿಂಗೆ ಮೂರು ಲೇಯರ್ಗಳು ಆಮೇಲೆ ಮೂರು ಲೇಯರ್ ನೀವು ಹಾಕ್ಲೇಬೇಕು ಇಲ್ಲಂದ್ರೆ ಬೆಲ್ಟ್ ನೀಟಾಗಿ ಬರಲ್ಲ ಅದರಿಂದ ಹೇಳ್ತಾ ಇರ್ತೀನಿ ಬೆಲ್ಟ್ ಕರೆಕ್ಟಾಗಿ ಬರಬೇಕು ಅಂದರೆ ಮೂರು ಲೇಯರ್ ಸ್ಟಿಚ್ ಮಾಡ್ಕೊಳ್ಳಿ ಆಮೇಲೆ ಡೈರೆಕ್ಟ್ ನಾವು ನಾವು ಇನ್ ಇದು ಮಾಡೋಕ್ಕಾಗ ಡೈರೆಕ್ಟೇ ಸ್ಟಿಚ್ ಮಾಡಬೇಕು ಮತ್ತು ನೀವು ನಾನು ಹೇಳ್ತಾನೆ ಹೇಳ್ತೀನಿ ಬ್ಯಾಕಲ್ಲಿ ಇದು ಒಂದು ಸ್ವಲ್ಪ ಕಡಿಮೆ ನಂಗೆ ಬಟ್ಟೆ ತಗೊಳ್ಳಿ ಯಾಕಂದರೆ ನಾವು ಈ ಥರ ಸಾಲ್ಟೇಜ್ ಬಂದಾಗ ನಾವು ಬೇರೆ ಕಲರ್ ಬಟ್ಟೆ ಕೊಟ್ಟರು ಏನಾಗ್ತದೆ ಅದು ಕಾಣಿಸ್ತಾ ಇರಲ್ಲ ನಾವೇನು ಈ ಬಟ್ಟೆನ ಜಾಸ್ತಿ ತಗೊಂಬಿಟ್ರೆ ಅಕಸ್ಮಾತ್ ಒಂಚೂರು ಏನಾದರೂ ಇದಾದರೆ ಕಾಣಿಸ್ತಾ ಇರ್ತೈತಿ ಈಗ ನೋಡ್ತಾ ಇರ್ಬೋದು ಒಂಚೂರು ಕಾಣಿಸ್ತಾ ಇಲ್ಲ ನಾವು ಒಂದೇ ಲೇಯರ್ ಸಿಕ್ಕಿದ್ದು ಬಟ್ಟೆ ಕಾಲನ್ನಕ್ಕೂ ಈ ಥರದಕ್ಕೆಲ್ಲ ಒಲಿಯಕ್ಕೆ ನಮ್ಗೆ ಒಂದು ಸ್ವಲ್ಪ ಜಾಸ್ತಿ ಬಟ್ಟೆ ಬೇಕು ನೋಡಿ ಈ ಥರ ಆದಮೇಲೆ ಇದು ರೆಡಿ ಆಯಿತು ರೆಡಿ ಆದಮೇಲೆ ನಾವು ಈ ಥರ ಕೂರಿಸ್ಬೇಕು ಇದನ್ನು ಈ ಥರ ನೀಟಾಗಿ ಹಿಂಗೆ ಕೂರಿಸ್ಬಿಡೋಣ

ಇನ್ನೊಂದು ಕಡೆದು ಸೇಮ್ ಕೂರಿಸ್ಕಂತೀನಿ ನಾನು ಈಗ ನೋಡಿ ನಾನು ಸ್ಟಿಚ್ ಹಾಕೊಂಡ್ಬಿಟ್ಟಿದೀನಿ ಈಗ ಇದಕ್ಕೆ ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿಯನ್ನು ಅಟ್ಯಾಚ್ ಮಾಡಬೇಕು ಅದಕ್ಕೂ ಮುಂಚೆ ನಾವು ನೋಡ್ತಾ ನೋಡಿಸ್ತಾ ಇದ್ದೀನಿ ಇಲ್ಲಿ ಎರಡು ಸೈಡಲ್ಲೂನು ಎರಡು ಕಡೆನೂ ಕರೆಕ್ಟಾಗಿ ಕೂಡಿಸ್ಬಿಟ್ಟೆ ಮತ್ತು ಅದಕ್ಕೆ ಮಾಡೋದಕ್ಕಿಂತ ಮುಂಚೆ ನೀವೇನು ಮಾಡಬೇಕಪ್ಪ ಅಂದರೆ ಪೋರ್ಷನ್ ಪೋರ್ಷನ್ನೂನು ಇದು ರೆಡಿ ಆಲ್ರೆಡಿ ರೆಡಿ ಆಗಿಬಿಟ್ಟಿರೋದ್ರಿಂದ ನೀವು ಆಮೇಲೆ ಏನು ಮಾಡೋಕ್ಕಾಗಲ್ಲ ನೀವು ಎರಡೂ ಸೈಡನ್ನು ಹಿಂಗೆ ಇಟ್ಕೊಂಡು ನೋಡ್ಕೊಳ್ಳಿ ಯಾಕಂದರೆ ನಾವು ಇದಕ್ಕೆ ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿಯನ್ನು ಅಟ್ಯಾಚ್ ಮಾಡಾದ್ಮೇಲೆ ನಾವೇನು ಮಾಡೋಕ್ಕಾಗಲ್ಲ ಅದರಿಂದ ನೋಡಿ ಅಕಸ್ಮಾತ್ ಏನೋ ಒಂದು ಚೂರು ಚೂರು ಒಂದು ಕಡೆ ಯಾವುದನ್ನು ಹೆಚ್ಚು ಕಡಿಮೆ ಸ್ಟಿಚ್ ಮಾಡುವಾಗ ಯಾವುದನ್ನು ನೀವು ಈ ಪೋರ್ಷನ್ನಲ್ಲಿ ಒಂದು ಚೂರು ಹೆಚ್ಚು ಕಡಿಮೆ ಮಾಡಿದ್ರೆ ಆತೈತೆ ನೀವೇನು ಗಾಬರಿಯಾಗಕ್ಕೆ ಹೋಗಬೇಡಿ ಅವ್ರದ್ದು ಕರೆಕ್ಟಾಗಿ ಬಂದುಬಿಡ್ತು ನಾನು ಬರಲಿವಲ್ಲ ಅಂದ್ಬಿಟ್ಟು ನೀವು ಅವಾಗ ಏನು ಮಾಡಬೇಕಾಗ್ತದೆ ಅಂದರೆ ಏನು ಇಲ್ಲಿ ಸ್ಟಿಚ್ ಹಾಕಿರ್ತೀರೋ ಯಾವುದು ಕಡಿಮೆ ಇರ್ತದೋ ಜಾಸ್ತಿ ಇರ್ತದಲ್ಲ ಅದನ್ನು ಯಾವುದು ಕಡಿಮೆ ಇರ್ತದೋ ಅಳತೆಗೆ ಒಂಚೂರು ಒಂಚೂರು ಇಲ್ಲಿ ಎಕ್ಸ್ಟ್ರಾ ಒಂದು ಚೂರು ಎಷ್ಟು ಜಾಸ್ತಿ ಇರ್ತದೋ ಅಷ್ಟಕ್ಕೆ ಒಂದು ಒಂದು ಪಾಯಿಂಟ್ ನೀವು ಕರೆಕ್ಟಾಗಿ ಸ್ಟಿಚ್ ಹಾಕ್ಬಿಟ್ರೆ ಅಲ್ಲಿಗೆ ಕರೆಕ್ಟಾಗಿ ಎರಡು ಕರೆಕ್ಟ್ ಕರೆಕ್ಟ್ ಆಗಿರೋದ್ರಿಂದ ಆಗ್ತಾ ಇಲ್ಲ ಅಕಸ್ಮಾತ್ ಆದ್ರೆ ಅಂತ ಹೇಳಿದೆ ಅಷ್ಟೇ ನಾನು ಈಗ ಇದಕ್ಕೆ ಸಿಂಗಲ್ ಅಂದ್ರೆ ಡಬಲ್ ಪಟ್ಟಿಯನ್ನು ಅಟ್ಯಾಚ್ ಮಾಡಬೇಕು ಏನು ಹಿಂಗಿಟ್ಕೊಂಡು ನಾನು ಯಾವುದೇ ಥರದ್ದು ಹೊಲ್ಕೊಂಡಿಲ್ಲ ನೋಡಿ ಹಿಂಗೆ ಈಗ ಈಗೇನು ಮಾಡಬೇಕಪ್ಪ ಅಂದ್ರೆ ನೋಡಿ ಡೈರೆಕ್ಟ್ ಆಗಿ ಇದಕ್ಕೆ ಸ್ಟಿಚ್ ಮಾಡ್ತಾ ಇದ್ದೀನಿ ಹಿಂಗೆ ಇಟ್ಕೊಂಡು ನೀವು ಮಾಮೂಲಿ ಇದಕ್ಕೆ ಏನು ಮಾಡಬೇಕಪ್ಪ ಅಂದ್ರೆ ಹಿಂಗೆ ಇಟ್ಕೊಂಡು ಅನ್ನ ಹಾಕಿ ನೀಟಾಗಿ ಹಿಂಗೆ ಇದು ಇದು ಏನು ಗೊತ್ತಾ ನೀವು ಇನ್ನು ಏನು ಅಕಸ್ಮಾತು ಇನ್ನು ಯಾವುದೇ ಥರನಾದ ಇದಿರಲ್ಲ ಏನು ಸ್ಟಿಚಿಂಗ್ ಇರಲ್ಲ ಇದೇ ಲಾಸ್ಟ್ ಸ್ಟಿಚಿಂಗು ಈ ಥರ ಸೇಮ್ ಎರಡೂ ಈ ಥರ ಹೊಲ್ಕೊಂಡ್ಮೇಲೆ ಇದು ಡಬಲ್ ಪಟ್ಟಿ ಇದನ್ನ ಮಾಡಬೇಕು ನಾವು ಹಿಂಗೆ ಬಿಡಂಗಿಲ್ಲ ಮೇಲಿಂದ ಕೆಳಕ್ಕೆ ಏನು ಮಾಡಬೇಕು ನೋಡಿ ಈ ಥರ ಅಕಸ್ಮಾತ್ ನಿಮಗೆ ಜಾಸ್ತಿ ಆಯಿತು ಅನ್ಸಿದ್ರೆ ಒಂದು ಅರ್ಧ ಇಂಚ್ ಬಿಟ್ಕೊಳ್ಳಿ ಸಾಕು ಅರ್ಧ ಇಂಚ್ ಆದಮೇಲೆ ಅದನ್ನು ಈ ಥರ ಹಿಂಗೆ ಒಳಗೆ ಮಾಡಿಸ್ಕೊಂಡು ಅದನ್ನು ಈ ಥರ ಈ ಅದ್ರ ಮೇಲೆ ಇಕ್ಕಿ ಸ್ಟಿಚ್ ಮಾಡಿ ರೆಡಿ ಮಾಡ್ಕೊಂಬಿಡಿ ಯಾಕಂದರೆ ಇದನ್ನೇನು ಇನ್ನೇನು ಮಾಡೋಂಗಿಲ್ಲ ನಾವು ಇದು ರೆಡಿ ರೆಡಿ ಸ್ಟಿಚ್ ಇದು ಕೆಳಗಡೆನೂ ಅಷ್ಟೇ ಒಂದು ಖಾಲಿ ಅರ್ಧ ಇಂಚು ಸಾರಿ ಅರ್ಧ ಇಂಚಿಗೆ ಬಂದು ಈ ಥರ ನೀಟಾಗಿ ಇಟ್ಕೊಳ್ಳಿ ನಾವು ಏನೇ ಕೆಲಸ ನಿಧಾನ ಆದರೂ ಪರವಾಗಿಲ್ಲ ಅವ್ರು ಬೇಗ ಇಟ್ಕೊಂಡ್ರು ಅಂತ ಇದು ಮಾಡೋಕ್ಕೆ ಹೋಗ್ಬೇಡಿ ನಮ್ಮ 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 ನಮ್ಗೆ ಹೊಲ್ದು ಹೊಲ್ದು ರೂಡಿರೋದ್ರಿಂದ ಮಾಡ್ತೀವಿ ನಾವು ನೀವು ನೀಟಾಗಿ ಸ್ಟಿಚಿಂಗನ್ನು ಮಾಡಿ ನಿಮ್ಗೆ ಯಾರಿಗಾನ ನೀವು ಸ್ಟಿಚ್ ಮಾಡಿಕೊಟ್ರು ಅಷ್ಟೇ ಅವ್ರಿಗೆ ಖುಷಿಯಾಗಬೇಕು ಪರವಾಗಿಲ್ಲ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಅಂತ ನೀವು ಕ್ವಾಂಟಿಟಿಗಿಂತ ಕ್ವಾಲಿಟಿ ಮೇಂಟೈನ್ ಮಾಡಿ ನಾನು ಅದನ್ನೇ ಅನುಸರಿಸ್ಕೊಂಬಂದಿ ಏನು ಅಂದರೆ ನೀಟಾಗಿ ಕೆಲಸ ಮಾಡಬೇಕು ನಾವು ಜಾಸ್ತಿ ಒಲೆಯೋದಲ್ಲ ಮುಖ್ಯ ಮತ್ತು ಅದರ ಇದನ್ನು ಅಷ್ಟೇ ಕೂಲಿನೂ ಅಷ್ಟೇ ಜಾಸ್ತಿ ತಗೊಬೇಕು ನಾನು ನಾನು ನಿಜವಾಗ್ಲೂ ಹೇಳಿದ್ರೆ ತುಂಬಾ ಕಡಿಮೆ ತಗೊತೀನಿ ಹಳ್ಳಿ ಕಡೆ ತುಂಬ ಹಳ್ಳಿ ಕಡೆಯೇನೇನೆ ಮುನ್ನೂರು ರೂಪಾಯಿ ಮುನ್ನೂರೈವತ್ತು ರೂಪಾಯಿ ಬ್ಲೌಸಿಗೆ ತೊಗೊಳ್ತಾರೆ ನಾನಿಲ್ಲಿ ತುಂಬಾ ನಾನು ಇಲ್ಲ ಅಷ್ಟೇ ತಗೊತೀನಿ ಆದ್ದರಿಂದ ಅಂತಿರ್ತಾರೆ ಎಲ್ಲ ಅಷ್ಟೊಂದು ಕಡಿಮೆ ಸ್ಟಿಚ್ ಮಾಡ್ತೀರಾ ಅಂತ ನನಗೆ ನಿಜವಾಗ್ಲೂ ನೋಡಿ ನೋಡಿ ಇದಾದ ಮೇಲೆ ನೀವು ಇದು ಏನು ಇರುತ್ತೋ ನಾನು ಇಷ್ಟಾದ ಮೇಲೆ ಏನು ಮಾಡ್ತೀನಿ ನಾನು ಇಲ್ಲಿ ಎಡ್ಜಿಗೂ ಸಹ ಒಂದು ಸ್ಟಿಚ್ಚನ್ನು ಹಾಕ್ತೀನಿ ಲಾಸ್ಟಿಗೆ ಈ ಆದಮೇಲೆ ಈ ಕಡೆ ಫಿನಿಶಿಂಗ್ ಆದಮೇಲೆ ಈ ಕಡೆ ಡಬಲ್ ಪಟ್ಟಿಯನ್ನು ಅಟ್ಯಾಚ್ ಮಾಡ್ತೀನಿ ನೋಡಿರಿ ಅದು ಡಬಲ್ ಪಟ್ಟಿ ಸಾರಿ ಇದು ಸಿಂಗಲ್ ಪಟ್ಟಿ ಇದನ್ನೇನು ಮಾಡಬೇಕು ಒಳಗಡೆ ಇಟ್ಕೊಂಡು ಈಚೆಗೆ ತರಬೇಕು ಇದನ್ನು ಸೀದಾ ಇಟ್ಕೊಂಡು ಉಲ್ಟ ಇಟ್ಟು ಸ್ಟಿಚ್ ಮಾಡಿದಾಗ ಅದನ್ನು ಸಿಂಗಲ್ ಪಟ್ಟಿ ಅಂತ ಕರಿತೀವಿ ಮತ್ತು ಕೂಳೆ ಆದಷ್ಟು ಯಾವ ಕಡೆಗೆ ನಾವು ಇದು ಮಾಡ್ತೀವೋ ಅದೇ ಕಡೆಗೆ ಬರಂಗೆ ಆದಷ್ಟು ನೋಡ್ಕೊಳ್ಳಿ ಆದ್ಮೇಲೆ ಇದನ್ನ ಹಿಂಗೆ ಇಟ್ಕೊಂಡು ಈಗ ಸೀದಾ ಇಟ್ಕೊಂಡು ಹೊಲ್ದಿದ್ದೀನಿ ಇದು ಎಕ್ಸ್ಟ್ರಾ ಇತ್ತು ಅದನ್ನೇನು ಮಾಡಿ ತೆಗೆದುಬಿಡಿ ಹಿಂಗೆ ಕಟ್ ಮಾಡಿ ತೆಗೆದುಬಿಡಿ ನೀಟಾಗಿ ಫಿನಿಶಿಂಗ್ ಬರುತ್ತೆ ಮತ್ತು ಇದನ್ನೇನು ಹಿಂಗೆ ಅಂದ್ಬಿಟ್ಟು ಸ್ಟಿಚಿಂಗ್ ಸ್ಟಿಚಿಂಗನ್ನು ಹಾಕಿ ನಾನು ಆಲ್ಮೋಸ್ಟ್ ಒಂದು ಎರಡು ಮೂರು ವಿಡಿಯೋದಲ್ಲಿ ಇದನ್ನು ತೋರಿಸಿದ್ದೀನಿ ಕೆಲವ್ರಿಗೆ ನನ್ನ ಫಾಲೋ ಮಾಡೋರಿಗೆಲ್ಲ ಬೇಜಾರಾಗ್ಬೋದು ಇದು ಏನಪ್ಪಾ ತೋರಿಸಿದ್ದೆ ತೋರಿಸ್ತಾರೆ ಅಂತ ಫಸ್ಟು ನಾನು ಈಗ ಯಾರ್ಯಾರು ನೋಡ್ತಿರ್ತಾರೋ ಅವ್ರಿಗೆ ಅವ್ರು ಕೇಳಿದ್ದಿದ್ರಿಂದ ಓಕೆ ತೋರಿಸ್ಬಿಡೋಣ ಅಂದ್ಬಿಟ್ಟು ತೋರಿಸ್ತಾ ಇದ್ದೀನಿ ಮತ್ತು ಇಲ್ಲೊಂದು ಇದನ್ನು ಕೂಡಿಸೋದು ಬೆ ಮಾಮೂಲಿ ಥರ ಇದ್ರು ಮತ್ತು ಇದು ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ ಎಲ್ಲ ಅಟ್ಯಾಚ್ ಮಾಡೋದು ಇದು ರೆಡಿ ಇರೋದ್ರಿಂದ ನಾನು ತೋರಿಸಿದ್ದು ಒಳ್ಳೇದೇ ಆಯಿತು ಅಂದ್ಕೊತೀನಿ ಮಾಮೂಲಿ ಥರ ಒಲ್ಲಿದ್ದಿದ್ರೆ ನಿಮ್ಗೆ ಅದನ್ನು ಯಾವ ಥರ ಫಿನಿಷಿಂಗ್ ಮಾಡಬೇಕು ಇದನ್ನು ಅಷ್ಟೇ ಇದು ರೆಡಿ ಇರೋದ್ರಿಂದ ನಾವು ಒಳಗಡೆ ಮಡಿಸಿ ನಾವು ಅದಕ್ಕಾದ್ರೆ ಪೈಪಿಂಗೋ ಅಥವಾ ಎಮಿಂಗು ಮಾಡೋದ್ರಿಂದ ನಾವೇನು ಮಾಡ್ತೀವಿ ಡೈರೆಕ್ಟು ಫಸ್ಟು ಕೂಡಿಸ್ಬಿಟ್ಟು ಆಮೇಲೆ ನೆಕ್ ಮಾಡ್ತೀವಿ ಇದು ನೆಕ್ ಮಾಡ್ಕೊಂಡಿರೋದ್ರಿಂದ ನಾವೇನು ಮಾಡಬೇಕು ಇಲ್ಲಿ ಕರೆಕ್ಟ್ ಫಿಶಿಂಗ್ ಫಿನಿಷಿಂಗ್ ಮಾಡಿಬಿಡ್ಬೇಕು ನಾವು ಮತ್ತು ಇದು ಅಷ್ಟೇನೆ ಒಳಕಿಂಗ್ ಮಾಡ್ಕೊಂಡು ನೀಟಾಗಿ ಸ್ಟಿಚನ್ನು ಹಾಕ್ಬಿಡಿ ಇದು ಫುಲ್ಲು ಏನು ಮುಂಭಾಗ ಆಗಿರ್ಬೋದು ಮತ್ತು ಫುಲ್ಲು ಫಿನಿಶಿಂಗ್ ಆಯಿತು ಇದು ಮತ್ತು ಇಲ್ಲೊಂದು ಚೂರು ನಾವು ಬಟ್ಟೆ ಇದು ದಪ್ಪ ಬಟ್ಟೆ ಇರೋದ್ರಿಂದ ದಪ್ಪ ಬಟ್ಟೆ ಉಪಯೋಗಿಸೋದ್ರಿಂದ ನೋಡ್ತಾ ಇರ್ಬೋದು ಇಲ್ಲಿ ಒಂದು ಸ್ವಲ್ಪ ದಪ್ಪ ಇರೋದಕ್ಕೆ ನಂದ್ರಲ್ಲೂ ನೀವು ಅಂತಿರ್ತೀರ ನನ್ನ ಮಿಷಿನ ಸ್ಟಿಚಿಂಗ್ ಬರೋಲ್ಲ ಅಂತ ನೋಡ್ತಾ ಇರ್ಬೋದು ನಂದ್ರಲ್ಲೂ ಬಂದ ಫುಲ್ಲು ರೆಡಿ ಆಯಿತು ಮುಂಭಾಗ ಫುಲ್ಲು ರೆಡಿ ಆಯಿತು ಯಾವುದು ಇನ್ನು ಬಾಕಿ ಯಾವುದು ಉಳ್ದಿಲ್ಲ ನೋಡಿ ಕರೆಕ್ಟಾಗಾಯ್ತು ಇದು ಮುಂದೆಗಡೆ ಇಲ್ಲೂ ಅಷ್ಟೇ ಇಲ್ಲೂ ಇಲ್ಲೋ ಈಗ ಈಗೇನು ಮಾಡಬೇಕಪ್ಪ ಅಂದರೆ ಇನ್ನು ಈಗ ತೋಳು ಯಾವ ಥರ ಅಟ್ಯಾಚ್ ಮಾಡೋದು ಅಂತ ನೋಡ್ಕೊಬೇಕು ಇಲ್ಲ ಅಳತೆ ಬ್ಲೌಸ್ ನೋಡ್ಕೊಬೇಕು ಮತ್ತು ಏನು ಕಂಕಳು ಯಾವ ಥರ ತೋಳು ಆಯಿತು ಓಕೆ ತೋಳು ಬಂದ್ಬಿಟ್ರೆ ಯಾವ ಥರ ನೋಡಿ ಇಲ್ಲಿ ಇಟ್ಕೊಂಡು ನೋಡಿ ಇಲ್ಲಿ ಏನಿದೆಯೋ ಇಲ್ಲಿ ಆಲ್ರೆಡಿ ರೆಡಿ ಆಗಿರೋದ್ರಿಂದ ತೋಳು ಕುಡ್ಸೋದ್ಕಿಂತ ಮುಂಚೆ ನೀವು ಮಾಡಬೇಕಾದ ಕೆಲಸ ಏನಪ್ಪಾ ಅಂದರೆ ಹಿಂಗೆ ಇಟ್ಕೊಂಡು ಹಿಂಗೆ ನೋಡಬೇಕು ಹಿಂಗೆ ನೋಡ್ಬಿಟ್ಟು ಯಾವುದು ಕಡಿಮೆ ಅಕಸ್ಮಾತ್ ಹಿಂಭಾಗ ಕಡಿಮೆ ಇದ್ದರೆ ಹಿಂಭಾಗಕ್ಕೆ ಮುಂಭಾಗದ ಅಳತೆಯನ್ನು ಕಟ್ ಮಾಡಬೇಕು ಮುಂಭಾಗದ ಕಡಿಮೆ ಇದ್ದರೆ ಹಿಂಭಾಗದ ಅಳತೆಯನ್ನು ಕಟ್ ಮಾಡಬೇಕು ಮತ್ತು ಆದಷ್ಟು ನಾವು ನೋಡ್ತಾ ಇರ್ಬೋದು ಇಲ್ಲಿ ಏನು ಇದಿದೆಯೋ ನೋಡಿ ಇಲ್ಲಿ ಕರೆಕ್ಟಾಗಿ ಹಿಂಗೆ ಬರಬೇಕು ಏನು ಸೆಂಟರ್ಗಿದೆಯೋ ಇದು ಪಾಯಿಂಟು ಇದು ಹಿಂಗೆ ಇರಬೇಕು ನೀಟಾಗಿರಬೇಕು ಮೇಲ್ಕೆ ಕೆಳಿಕೆ ಆಗ ಆಗಬಾರ್ದು ಮತ್ತು ಏನು ಎಕ್ಸ್ಟ್ರಾ ಅನ್ನಂಗೆ ಇದಿತ್ತೋ ಇದನ್ನು ಹಂಗೆನೇ ಈ ಥರ ಕಟ್ ಮಾಡಿ ತೆಗೆದುಬಿಡಿ ಮತ್ತು ಇಲ್ಲಿ ಎಕ್ಸ್ಟ್ರಾ ಅನ್ನೋಂಗೆ ಇದೊಂದು ಸ್ವಲ್ಪ ಎಕ್ಸ್ಟ್ರಾ ಇದು ಫ್ರಂಟಿಂದು ಎಕ್ಸ್ಟ್ರಾ ಐತೆ ಅದನ್ನೇನು ಮಾಡ್ತೀನಿ ನಾನು ಇಲ್ಲಿ ಎಡ್ಜಲ್ಲಿ ಮಾತ್ರ ಇಲ್ಲಿ ಏನು ನಾವು ಹಾಕಿರ್ತೀವೋ ಅಲ್ಲಿಂದ ಏನು ಮಾಡಬೇಕು ಈ ಥರ ಕರೆಕ್ಟಳತೆಗೆ ಕಟ್ ಮಾಡ್ಕೊಳ್ಳಿ ಅಷ್ಟೇನೇ ಮತ್ತು ಇನ್ನೂ ಇದ್ರೊಳಗೆ ಕಟ್ ನಾನು ನೋಡಬೇಕು ಯಾಕಂದರೆ ನಾವು ಎಕ್ಸ್ಟ್ರಾ ಅಂಗೆ ನಾನು ಜಾಸ್ತಿನೇ ಎಕ್ಸ್ಟ್ರಾ ತೊಗೊಂಡ್ಬಿಟ್ಟಿದ್ದೆ ಇಲ್ಲಿ ಇದ್ರೆ ಎದೆ ಅಳತೆ ಬ್ಲೌಸ್ ಅಳತೆ ತಗೊಂಡು ಎದೆ ಸ್ವಲ್ಪ ನಾವು ಈ ಕಂಕ್ಳನ್ನ ಮಾತ್ರ ಕರೆಕ್ಟ್ ಮಾಡ್ಕೊತಾ ಇದ್ದೀವಿ ಕಂಕ್ಳು ಕರೆಕ್ಟ್ ಆದಮೇಲೆ ನೋಡಿ ಹಿಂಗೆ ಇಟ್ಕೊಂಡು ಎರಡೂ ಕಡೆನೂ ಇಟ್ಕೊಂಡು ನೋಡಿ ಎರಡೂ ಕಡೆ ಇಟ್ಕೊಂಡು ನೋಡಿಬಿಟ್ಟು ಆಮೇಲೆ ಇದು ಕ ಈ ಕಡೆ ಇದು ಕರೆಕ್ಟ್ ಐತೆ ಹೇಳ್ಬೇಕು ಅಂದರೆ ಆಮೇಲೆ ಒಂದು ಕಡೆ ಕರೆಕ್ಟ್ ಐತೆ ಬಿಡು ಕಟ್ ಮಾಡಿ ಇನ್ನೊಂದು ಕಡೆದು ನಾನು ಎರಡೂ ಕಡೆದು ಇಟ್ಕೊಂಡು ನೋಡಬೇಕು ಅಕಸ್ಮಾತ್ ಒಂದು ಕಡೆ ಕಟ್ ಮಾಡಿ ಒಂದು ಕಡೆ ಜಾಸ್ತಿ ಉದ್ದ ತುಂಡ ಆಗೋ ಚಾನ್ಸಸ್ ಇರ್ತೈತೆ ನೋಡಿ ಆತ ಐತೆ ಇದರಲ್ಲಿ ನಾವು ಆ ಕಡೆ ಕಟ್ ಮಾಡಿದೆ ರೆಡಿ ಮಾಡಿಬಿಟ್ಟೆ ಈ ಈ ಕಡೆ ನಾವು ತೋಳು ಉದ್ದ ಉದ್ದ ತುಂಡ ಆಗ್ಬಿಡ್ತೈತೆ ಅದರಿಂದ ನಾಲ್ಕು ಲೇಯರ್ಗಳು ಏನು ಇರ್ತೈತೋ ಆ ನಾಲ್ಕು ಲೇಯರ್ಗಳು ಆದಷ್ಟು ಸಮಯ ಇರಲಿ ಆವಾಗ ಮೇಲ್ಕೆ ಕೆಳಿಕೆ ಆಗೋಲ್ಲ ಇಲ್ಲಿ ಕಟ್ ಮಾಡಿಬಿಟ್ಟಿದ್ದೀನಿ ನಾನು ಕಟ್ ಮಾಡಾದ್ಮೇಲೆ ಏನು ಮಾಡಬೇಕಪ್ಪ ಇಲ್ಲಿ ಏನು ಇದೆಯೋ ಇದರ ಅಳತೆಗೆ ಇಲ್ಲಿ ಕಟ್ ಮಾಡಿದೆ ನಾನು ನಾನು ಹಿಂಭಾಗ ಏನು ನೋಡ್ತಾ ಇರ್ಬೋದು ಜಾಸ್ತಿನೇ ಐತೆ ಮುಂಭಾಗ ನೋಡ್ತಾ ಇರ್ಬೋದು ಕಡಿಮೆನೇ ಐತೆ ಆ ಥರನೇ ಐತೆ ನಾನೇನು ಹಿಂಭಾಗನ ಫುಲ್ಲು ಜಾಸ್ತಿ ಕಟ್ ಮಾಡಿಲ್ಲ ನಾನು ಎಕ್ಸ್ಟ್ರಾ ಎಕ್ಸ್ಟ್ರಾನಂಗೆ ಕಟ್ ಮಾಡ್ಕೊಂಬಿಟ್ಟಿದ್ದೆ ಅವತ್ತು ಅದರಿಂದ ಇದು ಮಾಡಬೇಕು ಮತ್ತು ನಾವು ಏನು ಇಲ್ಲಿ ನಾನು ಕಂಗ ನೆಕ್ಕಿಗೆ ಏನ್ಬಿಟ್ಟು ನಾವು ಇಲ್ಲಿ ಇದರಿಂದ ಸ್ಟಾರ್ಟಿಂಗ್ ಈ ಪೋರ್ಷನ್ ನಾವು ಮೂರಿಂದ ಎರಡು ಇಂತ್ ಮೂರು ಇಲ್ಲಿಂದ ಎಕ್ಸ್ಟ್ರಾ ತಗೊಂಡಿದ್ನೋ ಅಲ್ಲಿಂದ ಏನು ಮಾಡಬೇಕು ನೀವು ಭುಜ ಹಿಡಿದು ನೋಡಬೇಕು ಕರೆಕ್ಟ್ ಐತಾ ಭುಜ ಅಂತ ಅದನ್ನು ಎಚ್ ಹೆಚ್ಚು ಕಡಿಮೆ ಆಗೋ ಚಾನ್ಸಸ್ ಇರ್ತೈತೆ ಆದ್ದರಿಂದ ಅಲ್ಲಿಂದ ಇಡ್ಕಂಡು ನೋಡಿ ನಾವು ಒಂದು ಕಟ್ ಮಾಡಿಬಿಟ್ಟಿದ್ದೀವಿ ಬಿಡು ಅಂತ ಸುಮ್ಮನೆ ಇರಬಾರ್ದು ಇದರಲ್ಲೂ ಅಷ್ಟೇನೆ ಒಂದು ಚೂರು ಒಂದು ಚೂರು ಚೂರು ಅಷ್ಟೇನೆ ಜಾಸ್ತಿ ಇಲ್ಲ ಎರಡೂ ಒಂದು ಚೂರು ಚೂರು ಹೆಚ್ಚು ಕಡಿಮೆ ಇದ್ದು ಅದರಿಂದ ಅದನ್ನೂ ಸಹ ಕರೆಕ್ಟ್ ಮಾಡ್ಕೊಳ್ಳಿ ಭುಜಗಳು ಕರೆಕ್ಟಾಗಿರಬೇಕು ಮತ್ತು ಕಂಕ್ಳು ಕರೆಕ್ಟಾಗಿರಬೇಕು ಹಂಗೆ ಮಾಡ್ಕೊಳ್ಳಿ ನೋಡ್ತಾ ಇರ್ಬೋದು ಇದಿಷ್ಟು ಅಗ್ಲೇ ಐತೆ ನಾವು ನೆಕ್ ತಗೊಂಡಾಗ ನೋಡ್ರಿ ಇಲ್ಲಿಗೆ ಬರುತ್ತೆ ನಾವು ಇಲ್ಲಿಂದ ಇಲ್ಲಿಗೆ ಅಕಸ್ಮಾತ್ ನಾವು ಎಕ್ಸ್ಟ್ರಾ ತಗೊಂಡ್ರು ನಾವು ಇಲ್ಲಿ ಇಲ್ಲಿಗೆ ತಗೊಬೇಕಾಗಿತ್ತು ನಾವು ಏನು ಸ್ಟಿಚಿಂಗ್ ಮಾಡೋದಕ್ಕೆ ಆದರೆ ನಾನು ಇಲ್ಲಿ ಎಕ್ಸ್ಟ್ರಾ ಅಂತ ತಗೊಂಡಿದ್ದೀನಿ ಅಥ್ತೆ ಮಾಡಿ ತೋರಿಸ್ತೀನಿ ನಾನು ಎಷ್ಟು ಇಂಚ್ ಐತೆ ಅಂತ ಇಲ್ಲಿಗೆ ಬಿಟ್ಬಿಡಿ ನೀವು ಇಲ್ಲಿಗೆ ಯಾಕಂದರೆ ನೆಕ್ ಇಲ್ಲಿಗೆ ಇದ್ದಿದ್ದು ಇಲ್ಲಿಗೆ ನಾವು ಇಲ್ಲಿಂದ ಲೆಕ್ಕ ತಗೊಂಡಾಗ ಮೂರು ಇಂಚ್ಗೆ ಇಲ್ಲಿಗೆ ಬರ್ ಬರೋದು ಅದರಿಂದ ನೇರಕ್ಕೆ ಹಿಂಗೋದ್ರೆ ಇಲ್ಲಿಗೆ ಬರೋದು ಇಲ್ಲಿಂದ ಎಷ್ಟು ಇಂಚು ನಮಗೆ ಕನಿಷ್ಠ ಪಕ್ಷ ನಾಲ್ಕು ಐದು ಇಂಚಾದರೂ ಇರಬೇಕು ಲೆಕ್ಕ ತೋರಿಸ್ತೀನಿ ನಾನು ನೋಡಿ ಕರೆಕ್ಟಾಗಿ ನಾಲ್ಕು ಮುಕ್ಕಾಲು ಐತೆ ಸಾರಿ ನಾಲ್ಕು ಮುಕ್ ಇಲ್ಲಿಗೆ ಹತ್ತಿರ ಐದೇ ಐತೆ ನೋಡ್ತಾ ಇರ್ಬೋದು ನಾವು ಇಲ್ಲಿಗೆ ಬಂದು ಹಿಂಗೆ ಓ ಈ ಥರ ಇರೋದು ನೋಡಿದರೆ ಐದು ಇರಬೇಕು ಅವಾಗ ಏನಾಗುತ್ತೆ ನಮ್ದು ಕರೆಕ್ಟು ಐದು ಮೂರು ಎಂಟು ನಾನು ಬ್ಯಾಕಲ್ಲಿ ತಗೋಬೇಕಾದ್ರೆ ಹಾಫ್ ಇಂಚ್ ಎಕ್ಸ್ಟ್ರಾ ತೊಗೊಂಬಿಟ್ಟಿದ್ದೆ ಅದಿಲ್ಲಿ ಬಂದಿತ್ತಷ್ಟೇನೇನೇನೆ ಈಗ ನೀಟಾಗಿ ವೇರ್ ಮಾಡಿದಾಗ ನೀಟಾಗಿ ಬರುತ್ತದು ಐದು ಇಂಚು ಇಲ್ಲಿಂದ ಇಲ್ಲಿಗೆ ಬರೋಂಗೆ ಅಂದರೆ ಹತ್ತು ಎದೆ ಸುತ್ತಾಳತೆಗೆ ಹತ್ತು ಇಂಚು ಎದೆ ಸುತ್ತಾಳತೆಗೆ ಈಗ ಅಳತೆ ಬ್ಲೌಸ್ ತೋರಿಸ್ತಾ ಇದ್ದೀನಿ ನಾನು ಇಲ್ಲ ಇತ್ತೆ ಅಳತೆ ಬ್ಲೌಸು ಇದು ಅವ್ರು ಅಳತೆ ಬ್ಲೌಸ್ ಕೊಟ್ಟಿದ್ದು ಮತ್ತು ಎಲ್ಲ ಆದಮೇಲೆ ಲಾಸ್ಟ್ ಈ ಒಂದು ಎಡ್ಜಿಗೆ ಒಂದು ನೀಟಾಗಿ ಸ್ಟಿಚಿಂಗನ್ನು ಹಾಕ್ಬಿಡಿ ಹಿಂಗೆ ಹಿಡಿದು ನೀವು ಸ್ಟಿಚ್ಚಿಂಗ್ ಹಾಕ್ದಾಗ ಅದು ಹಂಗೆ ಫಿನಿಶಿಂಗ್ ಇರ್ತೈತೆ ನೀವು ಹೇಳಿದರೆ ಎಲ್ಲ ಫಿನಿಷಿಂಗ್ ಮಾಡಿ ತೋರಿಸಿ ಅಂದ್ಬಿಟ್ಟು ಅದರಿಂದ ತೋರಿಸ್ತಾ ಇದ್ದೀನಿ ನೋಡಿ ಇವ್ರದ್ದು ಬಂದು ಇದು ಬಂದು ನೋ ನೋಡಿಸ್ತಾ ಇರ್ಬೋದು ನಾನು ಹೇಳ್ತಾನೆ ಇರ್ತೀನಿ ಓಕೆ ಕರೆಕ್ಟು ಕಟ್ ಮಾಡ್ಕೊಂಡಿರ್ತೀವಿ ನಾವು ಅದನ್ನು ನೀವು ಕರೆಕ್ಟಾಗಿ ಕೂಡಿಸ್ಕೊಬೇಕು ನೋಡ್ತಾ ಇರ್ಬೋದು ಇಲ್ಲಿಂದ ಇಲ್ಲಿಗೆ ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ ಇದು ಡ ಅವ್ರದ್ದು ಡಬಲ್ ಪಟ್ಟಿ ಇದು ಇದು ಅಳತೆದು ಅದನ್ನು ನಾನು ಹಿಡಿದು ತೋರಿಸ್ತಾ ಇದ್ದೀನಿ ಕರೆಕ್ಟಾಗಿ ಐತೆ ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿ ನಾವು ಇದು ಮುಂಭಾಗ ಕರೆಕ್ಟ್ ಐತೆ ಅಂತ ಅರ್ಥ ಈಗ ಏನು ಮಾಡೋಣ ಅವ್ರದ್ದು ಎದೆ ಸುತ್ತಳತೆ ಎಷ್ಟೈತೆ ನೋಡ್ಕೊಳ್ಳೋಣ ಅವರು ಅದೇ ಸುತ್ತಳತೆ ಕೊಟ್ಟಿದ್ದಿದ್ದಿಷ್ಟು ನಾವು ಇದಕ್ಕಿಂತ ಹಾಫ್ ಇಂಚ್ ಅರ್ಧ ಇಂಚು ಎಕ್ಸ್ಟ್ರಾ ತೊಗೊಳ್ಬೇಕು ಯಾಕಂದರೆ ಈಗ ಹಾಫ್ ಇಂಚಿಗೆ ನಾನು ಎಕ್ಸ್ಟ್ರಾಕ್ಕೆ ಮಾರ್ಕ್ ಮಾಡ್ತೀನಿ ಇದು ಇಲ್ಲಿ ನಾವೇನು ಗೊತ್ತಾ ಈ ಥರ ಇದು ಓಪನ್ ಇರುತ್ತದೆ ಒಂದು ಸ್ವಲ್ಪ ಈ ಕಡೆ ಬಂದರೂ ಶೋಲ್ಡರ್ ಏನೂ ಆಗಲ್ಲ ಆದರೆ ಇದರೊಳಗೆ ನಮ್ಗೆ ಯಾವುದೇ ಸ್ಟ್ರೆಡ್ ಆಗಲ್ಲ ಅಲ್ಲೇ ಕೂತಿರ್ತೈತೆ ಕತ್ತಿಗೆ ಬಂದು ಕತ್ತಿಗೆ ನೀಟಾಗಿ ಕೂತ್ಕೊಂಡಾಗ ನಮಗೆಲ್ಲೂ ಸ್ಪ್ರೆಡ್ ಆಗೋಲ್ಲ ಆದ್ದರಿಂದ ನೀವೇನು ಮಾಡಬೇಕು ಹಾಫ್ ಇಂಚು ಈ ಬ್ಲೌಸ್ ಅಳತೆಗಳಿಗಿಂತ ಹಾಫ್ ಇಂಚ್ ಎಕ್ಸ್ಟ್ರಾ ತಗೊಳ್ಳಿ ನಾನು ಅದನ್ನೇ ಹೇಳ್ತಾ ಇರ್ತೀನಿ ನೋಡಿ ಇಲ್ಲಿ ಇಟ್ಕೊಂಡಿದ್ದೀನಿ ನಾನು ನೀಟಾಗಿ ಇಲ್ಲಿಗೆ ರೆಡಿ ಬಂತು ನಾನು ಅದಕ್ಕೆ ಏನು ಮಾಡಿದ್ದೆ ಜಾಸ್ತಿ ಬಟ್ಟೆನ ತೆಗೆದುಕೊಂಡಿದ್ದೆ ಇಲ್ಲಿಂದ ಏನು ಮಾಡ್ತೀನಿ ನಾನು ಒಂದು ಇಂಚೇ ಎಕ್ಸ್ಟ್ರಾ ಇಡ್ತೀನಿ ಒಂದು ಇಂಚು ಎಕ್ಸ್ಟ್ರಾ ನಾನು ಸ್ಟಿಚಿಂಗನ್ನು ಮಾಡ್ತೀನಿ ಸೊಂಟ ಸೇಮ್ ಸೊಂಟನೂ ಒಂದು ಚೂರು ಜಾಸ್ತಿ ಬೇಡ ಒಂದು ಕಾಲು ಇಂಚು ಸೊಂಟನೂ ಲೂಸ್ ಇಡ್ರಿ ಯಾಕಂದರೆ ನೋಡಿ ಇಲ್ಲಿ ನಾವು ಯಾವುದೇ ಇದನ್ನ ಮಾಡಲ್ಲ ಏನೋ ಕತ್ತು ಇದು ಬಂದು ತೋಳು ಬಂದು ಈ ಥರ ನೀಟ್ ಫಿನಿಶಿಂಗ್ ಬರುತ್ತೆ ತೋಳು ಏನು ವ್ಯತ್ಯಾಸ ಏನಿಲ್ಲ ತೋಳು ಕಟ್ ಮಾಡಿಟ್ಟಿದ್ದೀನಿ ತೋಳು ಮಾಮೂಲಿ ಥರನೇ ಐತೆ ತೋಳು ಮಾಮೂಲಿ ಕಟ್ ಮಾಡಿದ್ದೀನಿ ನಾನು ನಿಮಗೆ ತೋರಿಸಿದ್ದೆ ಇದು ಇದೇ ಥರ ಇರುತ್ತೆ ಸೇಮ್ ಇದ್ರೊಳಗೆ ಏನು ವ್ಯತ್ಯಾಸ ಇರೋಲ್ಲ ಅಂದರೆ ಈ ಪೋರ್ಷನ್ ಜಾಸ್ತಿ ಇರ್ತೈತೆ ಅಷ್ಟೇನೇನೇ ಮತ್ತು ಇದಕ್ಕಿಂತ ನೀವು ಒಂದು ಇಂಚೇ ತಗೊಳ್ಳಿ ಆಫ್ ಇಂಚ್ಗಿಂತ ನಂಗೆ ಒಂದು ಇಂಚೆ ಬೆಟರು ಅನಿಸುತ್ತೆ ಕಂಕಳು ಯಾವುದೇ ಥರನಾದ ಇದು ಬರಲ್ಲ ಮತ್ತು ಆದಷ್ಟು ಈ ಇದನ್ನ ಕಂಕ್ಳನ್ನ ಡೌನ್ ಇಟ್ಕೊಳ್ಳಿ ನೀವು ಅಕಸ್ಮಾತ್ ಇನ್ನೂ ಓಕೆ ಹಿಂಗೆ ಕಟ್ ಮಾಡ್ತೀನಿ ಅಂದರೂ ಓಕೆ ಏನು ತೊಂದರೆ ಇರೋಲ್ಲ ಯಾಕಂದರೆ ನಾವು ಸ್ಟಿಚಿಂಗ್ ಮಾಡಿದಾಗ ನೀವು ಇಲ್ಲಿ ಕಾಣಿಸ್ತಾಯಿದ್ರು ನಮಗೆ ಸ್ಟಿಚಿಂಗ್ ಏನು ಬರುತ್ತೆ ಇಲ್ಲಿಗೆ ಬರುತ್ತೆ ಸ್ಟಿಚಿಂಗ್ ಬಂದು ಹಿಂಗೆ ಬರುತ್ತೆ ಇಲ್ಲಿ ಕಾಲಿಂಚು ಸ್ಟಿಚಿಂಗ್ ಬಂದು ಇಲ್ಲಿಗೆ ಬರುತ್ತೆ ಅವಾಗ ಇಷ್ಟಕ್ಕೋಗುತ್ತೆ ಸಾಕು ಇಷ್ಟು ಕಂಕ್ಳು ಅವ್ರಿಗೆ ಸಾಕು ನೀವು ಅಕಸ್ಮಾತ್ ಬೇಕು ಅಂದರೆ ಕಂಕ್ಳಿನ ಸ್ವಲ್ಪ ಡೌನ್ ಮಾಡ್ಕೊಂಡ್ರೆ ನಡೀತದೆ ಏನೂ ತೊಂದರೆ ಇಲ್ಲ ನಾವು ಇದನ್ನು ಜಾಸ್ತಿ ತಗೊಂಡಿರೋದ್ರಿಂದ ನಡಿತೈತೆ ಈ ಇಷ್ಟೇನೇನೆ ನಾನು ಎಲ್ಲ ಪರ್ಫೆಕ್ಟಾಗಿ ತೋರ್ಸಿದ್ದೀನಿ ಅಂತ ತಿಳ್ಕೊಂಡಿದ್ದೀನಿ ಇದನ್ನು ಬಿಟ್ಟರೆ ಈ ಸ್ಟಿಚ್ಚಿಂಗ್ ಒಂದುಬಿಟ್ರೆ ಇನ್ಯಾವುದೇ ಸ್ಟಿಚಿಂಗು ಇನ್ನೇನು ಮಿಸ್ಟೇಕ್ ಬರಲ್ಲ ಅಷ್ಟೇನೇನೇ ಇದನ್ನು ಅಷ್ಟೇನೇನೆ ನೀವು ಅಳತೆ ಬ್ಲೌಸ್ ಇಟ್ಕೊಂಡೇನೇನೇ ನೀಟಾಗಿ ಈ ಥರ ಕಟ್ ಮಾಡಿಬಿಡಿ ದಯವಿಟ್ಟು ಅಳತೆ ಬ್ಲೌಸ್ ಇಟ್ಕೊಂಡೆ ಮಾಡಿ ಟೇಪ್ಗಿಂತ ಅಳತೆ ಬ್ಲೌಸ್ ಬೆಸ್ಟ್ ಅನಿಸುತ್ತೆ ನನಗೆ ನೋಡಿ ಹಿಂಗೆ ಇಟ್ಕೊಳ್ಳಿ ಇದಕ್ಕಿಂತ ನಾನು ಇಲ್ಲಿ ಇಲ್ಲಿ ರೆಡಿ ಬರ್ತಾ ಇದ್ದೆ ಒಂದು ಇಂಚ್ ಎಕ್ಸ್ಟ್ರಾನೇ ನಾನು ಇಲ್ಲಿಗೆ ಮಾರ್ಕನ್ನು ಮಾಡ್ತೀನಿ ಒಂದು ಇಂಚು ಇಲ್ಲಿಗೆ ಎಕ್ಸ್ಟ್ರಾ ಎರಡೂ ಕಡೆನೂ ಅಷ್ಟೇ ನೀವು ಒಂದೊಂದು ಇಂಚ್ ಎಕ್ಸ್ಟ್ರಾ ಅನ್ನಂಗೆ ಬಟ್ಟೆ ತಗೊಂಡು ನಾನು ಇಲ್ಲಿ ನೋಡ್ತಾ ಇರ್ಬೋದು ತುಂಬಾ ಬಟ್ಟೆ ನಾನು ಎಕ್ಸ್ಟ್ರಾ ಅನ್ನಂಗೆ ತಗೊಂಡಿದ್ದೆ ಇದು ರೆಡಿ ಬಂದು ಇಷ್ಟಕ್ಕೆ ಬರುತ್ತೆ ತೋಳು ನೋಡ್ತಾ ಇರ್ಬೋದು ಇವು ಅಗಲ ಆಯಿತು ಅಂತ ನಿಮ್ಗೆ ಅನ್ಸ್ಕೊಂಡ್ರೆ ಅಗಲ ಏನು ಆಗಿರಲ್ಲ ಕರೆಕ್ಟಾಗಿ ಇರ್ತೈತೆ ನಾವು ಅಕಸ್ಮಾತ್ ಎಕ್ಸ್ಟ್ರಾ ಬಟ್ಟೆ ಅಂತ ತಗೊಂಡಿದ್ರೆ ನಾವು ನೀವು ನೋಡ್ತಾ ಇರ್ಬೋದು ಇಲ್ಲಿ ಫುಲ್ಲು ನಾವು ಇದನ್ನ ಮಾಡಿದಾಗ ಇಲ್ಲಿ ತುಂಬಾ ಬ್ರಾಡಾಗಿ ಇಷ್ಟು ತೊಗೊಂಡ್ಬಿಟ್ಟಿರ್ತೀವಿ ನಾವು ಇಷ್ಟಕ್ಕೆ ತೊಗೊಂಡಿರ್ತೀವಿ ಇದು ಬಂದು ಇಷ್ಟಕ್ಕಿರುತ್ತೆ ಅದು ಇದು ಕಟ್ಟಿಂಗೇ ಬೇರೆ ಕಾಲನ್ನೆಕ್ಕು ಅಷ್ಟೇ ಸೇಮ್ ಇರುತ್ತೆ ಕಾಲನ್ನೆಕ್ಕಿಗೆ ಮತ್ತು ಬೋಟ್ನೆ ಯಾವ ಥರ ತಗೊತೀವೋ ಅಗಲ ಅದೇ ಥರ ನೀಟ್ ತಗೊಬೇಕು ಆದರೆ ಬೋಟ್ನೆಕ್ಕಿಗೆ ನಾವು ಇಲ್ಲಿ ಜಾಸ್ತಿ ಅಗಲ ತೊಗೊಂತೀವಿ ಇಲ್ಲಿ ಅಗಲ ಇರೋಲ್ಲ ಕತ್ತಿಗೆ ಬಂದು ಕರೆಕ್ಟಾಗಿ ನಾವು ಇಷ್ಟ ಅಗಲ ಆದರೂ ಕೂಡ ಅದು ಹಿಂಗೆ ಹಿಂಗೆ ಬರುತ್ತೆ ನಾವು ಕತ್ತು ವೇನ್ ಮಾಡಿದಾಗ ನಾವು ಕತ್ತಿಗೆ ಕೂತ್ಕೊಂಡಾಗ ನೋಡಿ ಈ ಥರ ಬರುತ್ತಿದ್ದು ನೋಡಿ ಭುಜ ನಮಗೆ ಇಷ್ಟಕ್ಕೆ ಸಿಗುತ್ತೆ ವೇನ್ ಮಾಡಿದಾಗ ಈ ಥರ ಕೂತ್ಕೊಳ್ಳುತ್ತೆ ಕತ್ತಿಗೆ ನಮ್ಮ ಕತ್ತು ಬಂದು ನೋಡಿ ಈ ಥರ ನೀಟಾಗಿ ಫಿನಿಶಿಂಗ್ ತುಂಬ ಚೆನ್ನಾಗಿರುತ್ತೆ ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮಗೆ ತೋರ್ಕೊಡ್ಸೋ ಸಾರಿ ತೋರಿಸ್ತಾ ಇಲ್ಲ ಮಾಮೂಲಿ ಹಂಗೆ ಇರುತ್ತೆ ತೋರ್ಕೊಡ್ಸೋದು ಇಲ್ಲಿಂದ ಎಷ್ಟು ಅಳತೆ ತಗೊಬೇಕು ಅಂತ ನಾನು ಕರೆಕ್ಟಾಗಿ ತೋರಿಸ್ಕೊಟ್ಟಿದ್ದೀನಿ ಅಳತೆ ಬ್ಲೌಸ್ ಇಟ್ಕೊಂಡು ನೋಡ್ಬಿಟ್ಟು ನೀವು ಹಾಫ್ ಇಂಚು ಒಂದು ಇಂಚು ಎಕ್ಸ್ಟ್ರಾ ಅನ್ನಂಗೆ ಅಳತೆಗಿಂತ ಒಂದು ಇಂಚು ಎಕ್ಸ್ಟ್ರಾ ಉದ್ದ ಮಾಮೂಲಿ ತಗೊಳ್ಳಿ ಉದ್ದದಲ್ಲಿ ಏನೂ ವ್ಯತ್ಯಾಸ ಇರಲ್ಲ ಎದೇ ಸುತ್ತಳತೆ ಮಾತ್ರ ಒಂದು ಇಂಚು ಎಕ್ಸ್ಟ್ರಾ ತಗೊಂಡಿರಬೇಕು ನೀವು ಆ ಒಂದು ಇಂಚು ಎಕ್ಸ್ಟ್ರಾ ತಗೊಂಡು ಒಂದು ಇಂಚು ಎಕ್ಸ್ಟ್ರಾ ಕೊಡಬೇಕು ಅಕಸ್ಮಾತ್ ತೋಳು ಅಷ್ಟೇ ಒಂದು ಸ್ವಲ್ಪ ಲೂಸುಂಗೆ ಸ್ಟಿಚ್ ಮಾಡಿ ನೀವು ಏನಾದರೂ ಅಕಸ್ಮಾತು ಲೂಸ್ ಆಯಿತು ಅಂದರೆ ಆಗೋ ಚಾನ್ಸಸ್ಸೇ ಇರೋಲ್ಲ ಯಾಕಂದರೆ ಅದು ಫುಲ್ಲು ಕವರಾಗಿರೋದ್ರಿಂದ ಸ್ವಲ್ಪ ಟೈಟ್ ಅನಿಸ್ತಾನೆ ಇರುತ್ತೆ ಅದರಿಂದ ನೀವು ಒಂದು ಇಂಚು ಒಂದು ಇಂಚು ಲೂಸೇ ಹೊಲಿರಿ ಸೊಂಟನೂ ಅಷ್ಟೇ ಒಂದು ಚೂರು ಒಂದು ಕಾಲಿಂಚು ಇಂಚು ಲೂಸ್ ಇಡಿ ಪರವಾಗಿಲ್ಲ ಮಾಮೂಲಿ ಅಳತೆಗಿಂತ ಒಂದು ಕಾಲಿಂಚು ಇಂಚು ಅಕಸ್ಮಾತ್ ಲೂಸ್ ಆಯಿತು ಅಂದ್ರೆ ಸ್ಟಿಚ್ ಹಾಕೊಡಿ ಪರವಾಗಿಲ್ಲ ಮೇಲಿನ ಕೆಳಿಕ ನಾವು ಸ್ಟಿಚ್ ಹಾಕ್ಬಿಟ್ರೆ ಮುಗಿದೋಯ್ತು ಅಷ್ಟೇ ನೆನೆನೇನೆ ಯಾವತ್ತೂ ರಿಸ್ಕ್ ಬಟ್ಟೆ ಕಡಿಮೆ ಮಾಡಿದರೆ ನೀವು ಜಾಸ್ತಿ ಮಾಡೋಕ್ಕಾಗಲ್ಲ ಅದೊಂದು ಹೇಳ್ತಾ ಇದ್ದೀನಿ ಜಾಸ್ತಿ ಇತ್ತು ಅಂದ್ರೆ ಕ ಸ್ಟಿಚ್ ಹಾಕಂತೂ ಕೊಡ್ಬೋದು ಆದ್ರಿಂದ ನೀವು ಬಿಗಿನರ್ಸ್ ಆಗಿರೋದ್ರಿಂದ ಪ್ರತಿಯೊಂದು ಹೇಳ್ಕೊಡ್ಬೇಕು ಅನ್ನೋ ಕಾರಣದಿಂದ ಹೇಳ್ಕೊಟ್ಟಿದ್ದೀನಿ ಎಲ್ಲ ಕರೆಕ್ಟಾಗಿ ನಾನು ಹೇಳ್ಕೊಟ್ಟಿದ್ದೀನಿ ಅಂತ ತಿಳ್ಕೊಂಡಿದ್ದೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದೆ ನಿಮಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನನ್ನನ್ನು ಬೆಳೆಸ್ಬೇಕು ನೀವು ಇದೇ ಅನ್ಕೊಂಡಿದ್ದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಾನು ಹೊಸ ವೀಡಿಯೋಸ್ ಬಿಟ್ಟರೆ ನಿಮಗೆ ಬೇಗನೆ ನೋಡ್ಬೋದು ನೀವು ನೋಟಿಫಿಕೇಷನ್ ಬರುತ್ತೆ ಆದ್ದರಿಂದ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಪಕ್ಕದಲ್ಲಿ ಬರೋವಂಥ ಬೆಲ್ ಬಟನನ್ನು ದಯವಿಟ್ಟು ಪ್ರೆಸ್ ಮಾಡಿ ಇಲ್ಲಾಂದರೆ ನಾನು ಯಾವುದೇ ಒಂದು ಹೊಸ ವೀಡಿಯೋ ಬಿಟ್ಟರೂ ನಿಮ್ಗೆ ಬರೋಲ್ಲ ಅದು ನೋಟಿಫಿಕೇಷನ್ ಬರಲ್ಲ ಸುಮ್ಮನೆ ಸಬ್ಸ್ಕ್ರೈಬ್ ಮಾಡಿರ್ತೀರ ಅಷ್ಟು ಮತ್ತು ಒಂದು ಲೈಕ್ ಕೊಡಿ ನನಗೆ ತುಂಬ ಖುಷಿಯಾಗುತ್ತೆ ಏನಾದರೂ ನೀವು ಕಮೆಂಟ್ ಮಾಡಿಬಿಟ್ಟು ನಾನು ಸಿಕ್ಚ್ ಮಾಡಿದೆ ಟ್ರೈ ಮಾಡ್ತೀನಿ ತುಂಬಾ ಖುಷಿಯಾಗಿರ್ತೈತೆ ನನಗೆ ಓಕೆ ಪರವಾಗಿಲ್ಲ ನನಗೆ ನನಗಿನ್ನ ಖುಷಿಯಾಗ್ಬಿಟ್ಟು ನಾನು ಏನಾದರೂ ತೋರಿಸ್ಕೊಡೋಣ ಹೊಸ್ದಾಗಿ ಏನಾದರೂ ತೋರಿಸ್ಕೊಡೋಣ ಅಂತ ಆಸೆ ಆಗುತ್ತೆ ಅದಕ್ಕೋಸ್ಕರ ಅಷ್ಟೇ ಥ್ಯಾಂಕ್ ಯು ಫ್ರೆಂಡ್ಸ್